ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಸ್ ಸ್ವಪ್ನ ಸ್ಟೋರಿಯಲ್ ಸೊ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಸಿಕ್ಸ್ ಎಮ್ ಬಿ ಕಾಮ್ನ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪಾರ್ಟ್ ಟೂನೇ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಸೊ ಇದು ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನ ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ದೀರಿ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿ ಸೊ ಅದೇ ರೀಸನ್ಗೆ ಈ ಒಂದು ವಿಡಿಯೋದಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ಇದರಲ್ಲಿ ಫಸ್ಟ್ ಚಾಪ್ಟರ್ ಬಂದುಬಿಟ್ಟು ಡಿವಿಡೆಂಡ್ ಡಿಸಿಷನ್ ಆ್ಯಂಡ್ ಥಿಯರೀಸ್ ಅಂತ ಹೇಳಿ ಸೊ ಇದು ಏನ್ ಇ ಬಿ ಪ್ರಕಾರ ಥರ್ಡ್ ಚಾಪ್ಟರ್ ಆಗಿದೆ ಇವತ್ತು ನಾನು ಇದೇ ಪ್ರಾಬ್ಲಮ್ ಇದೇ ಒಂದು ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಬಿಕಾಸ್ ಇದರಲ್ಲೇ ನಿಮಗೆ ತ್ರೀ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸೊ ಈ ಒಂದು ಚಾಪ್ಟರಿಂದ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಯೂನಿಟ್ ಒನ್ ಡಿವಿಡೆನ್ ಡಿಸಿಷನ್ ಆ್ಯಂಡ್ ಥಿಯರೀಸ್ ಪಾರ್ಟ್ ಒನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಈ ಒಂದು ವಿಡಿಯೋದಲ್ಲಿ ಬರೀ ಥಿಯರಿ ಪಾರ್ಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಿತ್ ಪ್ರಾಬ್ಲಮ್ಸ್ ಪಾರ್ಟ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಫಸ್ಟ್ ನಾವು ಡಿವಿಡೆಂಡ್ ಅಂದರೆ ಏನು ಅಂತ ಹೇಳಿ ನಾವು ಫಸ್ಟ್ ತಿಳ್ಕೋಬೇಕಾಗುತ್ತೆ ಡಿವಿಡೆಂಡ್ ಅಂದರೆ ಇಟ್ ಈಸ್ ಅ ಪೋರ್ಷನ್ಸ್ ಆಫ್ ಅರ್ನಿಂಗ್ ವಿಚ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದಿ ಶೇರ್ ಹೋಲ್ಡರ್ಸ್ ಅಂದರೆ ಇವಾಗ ಒಬ್ಬ ಪರ್ಸನ್ನು ಕಂಪ್ನೀಲಿ ಶೇರ್ಸ್ ಏನಾದ್ರು ಪರ್ಚೇಸ್ ಮಾಡಿರ್ತಾನೆ ಅಂತ ಹೇಳಿ ಅಂದ್ಕೊಳ್ಳಿ ಇವಾಗ ಎ ಪರ್ಸನ್ ಒಂದು ಎ ಬಿ ಸಿ ಕಂಪನಿ ಇಂದ ಒಂದು ಶೇರ್ಸ್ಗಳನ್ನ ಪರ್ಚೇಸ್ ಮಾಡಿರ್ತಾನೆ ಸೊ ಈ ಒಂದು ಎ ಎ ಬಿ ಸಿ ಕಂಪನಿ ಏನಿರುತ್ತೋ ಅಲ್ಲಿ ಆ ಒಂದು ಕಂಪ್ನಿಗೆ ಪ್ರಾಫಿಟ್ ಏನಾದರೂ ಆದರೆ ಆವಾಗ ಒಂದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಗಿರಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆಗಿರಲಿ ಅವ್ರಿಗೆ ನಾವು ಡಿವಿಡೆಂಡ್ ಅಂತ ಹೇಳಿ ಕೊಡಬೇಕಾಗುತ್ತೆ ಇವಾಗ ಎ ಅನ್ನೋ ಒಬ್ಬ ಪರ್ಸನ್ಗೆ ಡಿವಿಡೆಂಟ್ ಅನ್ನೋದನ್ನ ಕೊಡ್ತಾರೆ ಸೊ ಡಿವಿಡೆಂಡನ್ನ ಯಾವ ರೀತಿ ಕೊಡ್ತಾರೆ ಅಂದರೆ ಕಂಪನಿ ಏನು ಪ್ರಾಫಿಟ್ ಅರ್ನ್ ಮಾಡಿರುತ್ತೋ ಆ ಪ್ರಾಫಿಟಲ್ಲಿ ಸ್ವಲ್ಪ ಪಾರ್ಟ್ ಆಫ್ ಪ್ರಾಫಿಟ್ನ ಎಲ್ಲ ಶೇರ್ ಹೋಲ್ಡರ್ಸ್ಗೂ ಡಿವಿಡೆಂಡ್ ಅಂತ ಹೇಳಿ ಕೊಡ್ತಾರೆ ಅದನ್ನು ನಾವು ಡಿವಿಡೆಂಟ್ ಅಂತ ಹೇಳಿ ಹೇಳ್ತೀವಿ ಇನ್ನು ಟೈಪ್ಸ್ ಆಫ್ ಡಿವಿಡೆಂಟ್ ಅಂದರೆ ಯಾವುದೇ ಅದು ಅಂದರೆ ಫಸ್ಟ್ ಒಂದು ಬಂದು ರೆಗ್ಯುಲರ್ ಡಿವಿಡೆಂಟ್ ಅಂದರೆ ಪ್ರತಿಯೊಂದು ಸತಿನೂ ಕಂಪ್ನಿ ಯಾವಾಗ ಯಾವಾಗ ಪ್ರಾಫಿಟ್ ಅರ್ನ್ ಆಗುತ್ತೋ ಅಥವಾ ಯಾವ ಡೇಟಲ್ಲಿ ಒಂದು ಕಂಪ್ನಿ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಅಂತ ಹೇಳಿ ಅನೌನ್ಸ್ ಆಗಿರುತ್ತೋ ಪ್ರತಿಯೊಂದು ವರ್ಷ ಆಗಿರ್ಬೋದು ಪ್ರತಿಯೊಂದು ತಿಂಗಳು ಆಗಿರ್ಬೋದು ಅವರು ಮಿಸ್ ಮಾಡಿದಂಗೆ ಡಿವಿಡೆಂಡ್ ಕೊಟ್ಟರೆ ಅಂದರೆ ರೆಗ್ಯುಲರ್ ಬೇಸಿಸಲ್ಲಿ ಡಿವಿಡೆಂಡ್ನ ಕೊಟ್ಟರೆ ಅದು ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ ಅಂತ ಹೇಳಿ ಅರ್ಥ ನೆಕ್ಸ್ಟ್ ಇರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ ಅಂದರೆ ಏನು ಅಂದರೆ ಇವರಿಗೆ ಡಿವಿಡೆಂಡ್ ಅನ್ನೋದು ರೆಗ್ಯುಲರ್ ಆಗಿ ಸಿಗೋಲ್ಲ ಇವಾಗ ಸಿಕ್ಕರೆ ನೆಕ್ಸ್ಟ್ ಟೈಮ್ ಸಿಗಲ್ಲ ಅಥವಾ ನೆಕ್ಸ್ಟ್ ಟೈಮ್ ಸಿಕ್ಕರೆ ಅದು ನೆಕ್ಸ್ಟ್ ಟೈಮ್ ಸಿಗೋಲ್ಲ ಆ ರೀತಿ ಇರುತ್ತೆ ಡಿವಿಡೆಂಡ್ ಅನ್ನೋದು ವೇರಿ ಆಗುತ್ತೆ ಅಂದರೆ ರೆಗ್ಯುಲರ್ ಬೇಸಿಸ್ ಮೇಲೆ ಸಿಗೋಲ್ಲ ಇರ್ರೆಗ್ಯುಲರ್ ಬೇಸಿಸ್ ಮೇಲೆ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಸ್ಟೇಬಲ್ ಡಿವಿಡೆಂಡ್ ಪಾಲಿಸಿ ಅಂದರೆ ಈ ಒಂದು ಡಿವಿಡೆಂಡ್ ಪಾಲಿಸಿ ಅಂದರೆ ಡಿವಿಡೆಂಟ್ ಹೋಲ್ಡರ್ಸ್ ಯಾರ್ಯಾರು ಇರ್ತಾರೋ ಅಂದರೆ ಶೇರ್ ಹೋಲ್ಡರ್ಸ್ ಯಾರ್ಯಾರು ಇರ್ತಾರೋ ಅವ್ರಿಗೆ ಸ್ಟೇಬಲ್ ಆಗಿ ಡಿವಿಡೆಂಡ್ ಕೊಟ್ಟಿರ್ತಾರೆ ಇವಾಗ ನೋಡಿ ಇಲ್ಲಿ ಇವಾಗ ಒಂದು ಸರಿ ಕಂಪ್ನಿ ಎಷ್ಟಾದ್ರೂ ಅರ್ನ್ ಮಾಡಿರಲಿ ಪ್ರಾಫಿಟ್ಟು ಅವ್ರಿಗೆ ಏನು ಡಿವಿಡೆಂಡ್ ಪೋರ್ಷನಲ್ಲಿ ಎಷ್ಟು ಅಮೌಂಟನ್ನ ಫಸ್ಟಿಂದಲೂ ಅವ್ರ ಕಂಪ್ನಿ ಸ್ಟಾರ್ಟ್ ಆಗಿ ಯಾವಾಗ ಇವರು ಶೇರ್ಸ್ ಅನ್ನೋದನ್ನ ಪರ್ಚೇಸ್ ಮಾಡ್ತಾರೋ ಅವಾಗಿಂದ ಈ ಒಂದು ಶೇರ್ ಹೋಲ್ಡರ್ಸ್ಗೆ ಎಷ್ಟು ಡಿವಿಡೆಂಡ್ ಸಿಗ್ತಿರುತ್ತೋ ಅಷ್ಟೇ ಅಮೌಂಟ್ನ ಸ್ಟೇಬಲಾಗಿ ಕೊಡ್ತಾ ಹೋಗ್ತಾರೆ ಅದನ್ನು ನಾವು ಸ್ಟೇಬಲ್ ಡಿವಿಡೆಂಡ್ ಪಾಲಿಸಿ ಅಂತ ಹೇಳಿ ಕರಿತೀವಿ ಇನ್ನು ನೋ ಡಿವಿಡೆಂಡ್ ಪಾಲಿಸಿ ಅಂದರೆ ಇಲ್ಲಿ ಕಂಪ್ನಿ ಏನು ಮಾಡುತ್ತೆ ಅಂದರೆ ಕಂಪ್ನಿಗೆ ಲಾಸ್ ಆದಾಗ ಅಥವಾ ಇವಾಗ ಏನೋ ಒಂದು ಅಮೌಂಟ್ ಬೇಕಾಗಿರುತ್ತೆ ಅಂದ್ಕೊಳ್ಳಿ ಕಂಪ್ನಿಗೆ ಒಂದು ಡೆವಲಪ್ಮೆಂಟ್ ಮಾಡೋದಕ್ಕೋ ಏನೋ ಒಂದು ರೀಸನ್ಗೆ ಕಂಪ್ನಿಗೆ ಅಮೌಂಟ್ ಬೇಕಾದಾಗ ಕಂಪ್ನಿ ಏನು ಮಾಡ್ತಾರೆ ಅಂದರೆ ನೋ ಡಿವಿಡೆಂಡ್ ಪಾಲಿಸಿ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ ಇಲ್ಲಿ ಕಂಪ್ನಿ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಅನ್ನೋದು ಸಿಗಲ್ಲ ಅದನ್ನು ನಾವು ನೋ ಡಿವಿಡೆಂಡ್ ಪಾಲಿಸಿ ಅಂತೀವಿ ನೆಕ್ಸ್ಟ್ ಕನ್ಸರ್ವೇಟಿವ್ ಡಿವಿಡೆಂಡ್ ಪಾಲಿಸಿ ಅಂದರೆ ಇಲ್ಲಿ ಲಾರ್ಜ್ ಪೋರ್ಷನ್ ಆಫ್ ಪ್ರಾಫಿಟ್ನ ಕಂಪನಿ ಇಟ್ಕೊಂಡು ರಿಮೇನಿಂಗ್ ಸ್ವಲ್ಪ ಅಮೌಂಟ್ನ ಶೇರ್ ಹೋಲ್ಡರ್ಸ್ಗೆ ಕೊಡ್ತಾರೆ ಯಾಕೆ ಅಂದರೆ ಈ ಲಾರ್ಜ್ ಕ್ವಾಂಟಿಟಿ ಆಫ್ ಪ್ರಾಫಿಟ್ನ ಯಾಕೆ ಕಂಪ್ನಿ ಇಟ್ಕೊಳ್ಳುತ್ತೆ ಅಂದರೆ ಗ್ರೋತ್ ಪರ್ಪಸ್ಗೋ ಅಥವಾ ಏನಾದರೂ ಎಕ್ಸ್ಪಾನ್ಷನ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಅಂದ್ಕೊಳ್ಳಿ ಒಂದು ಕಂಪ್ನಿನ ಆ ಪರ್ಪಸ್ಗೆ ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಅವರು ಲಾರ್ಜ್ ಪ್ರಾಫಿಟ್ನ ಇಟ್ಕೊಂಡು ಇನ್ನು ಸ್ವಲ್ಪ ರಿಮೇನಿಂಗ್ ಅಮೌಂಟ್ ನ ಮಾತ್ರ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ ಆಗಿ ಕೊಡ್ತಾರೆ ಅದನ್ನ ನಾವು ಕನ್ಸರ್ವೇಟಿವ್ ಡಿವಿಡೆಂಟ್ ಅಂತ ಹೇಳಿ ಕರಿತೀವಿ ಇನ್ನು ನೆಕ್ಸ್ಟ್ ಲಿಬರಂಟ್ ಡಿವಿಡೆಂಟ್ ಅಂದರೆ ಇಲ್ಲಿ ಶೇರ್ ಹೋಲ್ಡರ್ಸ್ಗೆ ಲಾರ್ಜ್ ಅಮೌಂಟ್ ಆಫ್ ಪ್ರಾಫಿಟ್ ನ ಕಂಪನಿಯವ್ರು ಕೊಡ್ತಾರೆ ವೈಸ್ ವರ್ಷ ಸೊ ಇಲ್ಲಿ ಜಾಸ್ತಿ ಪ್ರಾಫಿಟ್ನ ಕೊಡ್ತಾರೆ ಅಲ್ಲಿ ಲಾರ್ಜ್ ಅಮೌಂಟ್ನ ಪ್ರಾಫಿಟ್ನ ಬರೀ ಶೇರ್ ಹೋಲ್ಡರ್ಸ್ಗೆ ಕೊಡ್ತಾರೆ ಬಟ್ ಕನ್ಸರ್ವೇಟಿವ್ ಅಲ್ಲಿ ಲಾರ್ಜ್ ಪೋರ್ಷನ್ನ ಕಂಪ್ನಿ ಇಟ್ಕೊಂಡು ರಿಮೇನಿಂಗ್ ಸ್ಮಾಲ್ ನ ಶೇರ್ ಹೋಲ್ಡರ್ಸ್ಗೆ ಕೊಡ್ತಾರೆ ಸೊ ಇಷ್ಟು ಕೂಡ ಒಂದು ಟೈಪ್ಸ್ ಆಫ್ ಡಿವಿಡೆಂಟ್ ಆಗಿದೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಡಿವಿಡೆಂಟ್ ಪ್ರಾಫಿಟ್ ಏನೇನೆಲ್ಲ ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂದ್ರೆ ಫಸ್ಟ್ ಒಂದ್ ಬಂದು ಸ್ಟೆಬಿಲಿಟಿ ಆಫ್ ಅರ್ನಿಂಗ್ಸ್ ಸೊ ಇಲ್ಲಿ ಸ್ಟೆಬಿಲಿಟಿ ಆಫ್ ಅರ್ನಿಂಗ್ಸ್ ಅಂದರೆ ಇಲ್ಲಿ ಕಂಪನಿಗೆ ಏನಾದರೂ ಸ್ಟೆಬಿಲಿಟಿ ಆ ಥರ ಸ್ಟೇಬಲಾಗಿ ಅರ್ನಿಂಗ್ಸ್ ಅನ್ನೋದು ಬರ್ತಿತ್ತು ಅಂದರೆ ಪ್ರಾಫಿಟ್ ಅನ್ನೋದು ಬರ್ತಿತ್ತು ಅಂದರೆ ಶೇರ್ ಹೋಲ್ಡರ್ಸ್ಗೆ ಅವರು ಸ್ಟೇಬಲಾಗಿ ಪ್ರಾಫಿಟ್ ಅನ್ನೋದನ್ನ ಕೊಡ್ತಾ ಹೋಗ್ತಾರೆ ಅಕಸ್ಮಾತ್ ಕಂಪನಿ ಏನಾದರೂ ಅನ್ಸ್ಟೇಬಲ್ ಪ್ರಾಫಿಟ್ನ ಅರ್ನ್ ಮಾಡ್ತಿದ್ರೆ ಡಿವಿಡೆಂಟ್ ಏನಾಗುತ್ತೆ ಅಂದರೆ ವೇರಿ ಆಗುತ್ತೆ ಅಥವಾ ಚೇಂಜಸ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಫಿನಾನ್ಷಿಯಲ್ ಪಾಲಿಸಿ ಆಫ್ ದ ಕಂಪನಿ ಅಂದರೆ ಸೊ ಇವಾಗ ಫಿನಾನ್ಷಿಯಲ್ ಪಾಲಿಸಿ ಆಫ್ ದ ಕಂಪನಿ ಅಂದರೆ ಇವಾಗ ಕಂಪನಿ ಏನಾದರೂ ಲೋನ್ಸ್ನ ತೊಗೊಂಡಿರ್ತಾರೆ ಅಂದ್ಕೊಳ್ಳಿ ಎಕ್ಸಾಂಪಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಂದನೋ ಅಥವಾ ಯಾರೇನಾರು ತೊಗೊಂಡಿರ್ತಾರೆ ಅಂದ್ಕೊಳ್ಳಿ ಇವ್ರಿಗೆ ಕಂಪನಿಯವ್ರಿಗೇನಾದ್ರು ಸ್ಮ ಕಡಿಮೆ ಪರ್ಸೆಂಟೇಜಲ್ಲಿ ಏನಾದ್ರು ಲೋನ್ ಸಿಕ್ಕಿದ್ರೆ ಆವಾಗ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಅನ್ನೋದು ಜಾಸ್ತಿ ಸಿಗುತ್ತೆ ಅಕಸ್ಮಾತ್ ಅದೇ ಪರ್ಸೆಂಟೇಜ್ ಜಾಸ್ತಿ ಇದ್ರೆ ಶೇರ್ ಹೋಲ್ಡರ್ಸ್ಗೆ ಕಡಿಮೆ ಪರ್ಸೆಂಟೇಜಲ್ಲಿ ಡಿವಿಡೆಂಟ್ ಅನ್ನೋದನ್ನ ಕೊಡ್ತಾರೆ ನೆಕ್ಸ್ಟ್ ಲಿಕ್ವಿಡಿಟಿ ಆಫ್ ಅ ಫಂಡ್ಸ್ ಅಂದರೆ ಇಲ್ಲಿ ಕಂಪನೀಸ್ ಲಿಕ್ವಿಡಿಟಿ ಪೊಸಿಷನ್ ಏನಾದ್ರು ಚೆನ್ನಾಗಿದ್ರೆ ಅಂದರೆ ಗುಡ್ ಏನಾದ್ರು ಇತ್ತು ಅಂದರೆ ಆಗ ಒಂದು ಶೇರ್ ಹೋಲ್ಡರ್ಸ್ ಏನಿದ್ದಾರೆ ಅವ್ರಿಗೆ ಜಾಸ್ತಿ ಪ್ರಾಫಿಟ್ ಅನ್ನೋದು ಸಿಗುತ್ತೆ ಅದೇ ಒಂದು ಕಂಪನಿ ಲಿಕ್ವಿಡಿಟಿ ಪೊಸಿಷನ್ ಏನಾದ್ರು ಕಡಿಮೆ ಇದ್ದರೆ ಶೇರ್ ಹೋಲ್ಡರ್ಸ್ಗೆ ಕಡಿಮೆನೇ ಅಮೌಂಟ್ ಅನ್ನೋದನ್ನ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಒಂದು ಬಂದು ಡಿವಿಡೆಂಡ್ ಪಾಲಿಸಿ ಆಫ್ ದ ಕಾಂಪಿಟೇಟಿವ್ ಕನ್ಸರ್ ಅಂದರೆ ಸೊ ಇವಾಗ ನೀವೇ ಥಿಂಕ್ ಮಾಡಿ ಏನು ಅಂದರೆ ಇವಾಗ ಎ ಆ್ಯಂಡ್ ಬಿ ಅನ್ನೋ ಒಂದು ಕಂಪ್ನಿ ಇರುತ್ತೆ ಸೊ ಎ ಕಂಪ್ನಿನೇ ಸಪ್ರೇಟು ಬಿ ಕಂಪ್ನಿನೇ ಸಪ್ರೇಟು ಇವಾಗ ಕಂಪನಿ ಇವಾಗ ಎ ಕಂಪ್ನಿ ಏನಾದ್ರು ಒಬ್ಬ ಶೇರ್ ಹೋಲ್ಡರ್ಸ್ಗೆ ಜಾಸ್ತಿ ಡಿವಿಡೆಂಡ್ ಕೊಡ್ತಿರ್ತಾರೆ ಆ್ಯಂಡ್ ಬಿ ಕಂಪನಿ ಶೇರ್ ಹೋಲ್ಡರ್ಸ್ಗೆ ಲೆಸ್ ಡಿವಿಡೆಂಟ್ ಅನ್ನನ್ನು ಕೊಡ್ತಿರ್ತಾರೆ ಅಂದ್ಕೊಳ್ಳಿ ಸೊ ಇವಾಗ ಇವಾಗ ಶೇರ್ ಹೋಲ್ಡರ್ಸ್ ಆದವರು ಯಾವೊಂದು ಕಂಪ್ನಿನ ಪ್ರಿಫರ್ ಮಾಡ್ತಾರೆ ಏನು ಅವ್ರು ಯೂಶ್ವಲಿ ಎ ಕಂಪ್ನಿನೇ ಪ್ರಿಫರ್ ಮಾಡ್ತಾರೆ ಯಾಕೆ ಅಂದರೆ ಇಲ್ಲಿ ಡಿವಿಡೆಂಡ್ ಅನ್ನೋದು ಜಾಸ್ತಿ ಕೊಡ್ತಾರಲ್ವಾ ಅದೇ ರೀಸನ್ಗೆ ಎ ಕಂಪ್ನಿನೇ ತುಂಬ ಜನ ಸೆಲೆಕ್ಟ್ ಮಾಡ್ತಾರೆ ಬಿ ಕಂಪ್ನಿ ಯಾಕೆ ಸೆಲೆಕ್ಟ್ ಮಾಡಲ್ಲ ಅಂದರೆ ಡಿವಿಡೆಂಡ್ ಅನ್ನೋದೇ ಕಮ್ಮಿ ಕೊಡ್ತಿದ್ದಾರಲ್ವ ಸೊ ಅದೇ ರೀಸನ್ಗೆ ಯಾವೊಂದು ಕಂಪ್ನಿ ಹೈಯರ್ ಡಿವಿಡೆಂಡ್ ಕೊಡ್ತಾರೋ ಶೇರ್ ಹೋಲ್ಡರ್ಸ್ಗೆ ಆ ಕಂಪ್ನಿನ ಶೇರ್ ಹೋಲ್ಡರ್ಸ್ ಯಾರು ಇರ್ತಾರೋ ಅವ್ರು ಪ್ರಿಫರ್ ಮಾಡ್ತಾರೆ ಓಕೆನಾ ಇದನ್ನ ಡಿವಿಡೆಂಡ್ ಪಾಲಿಸಿ ಆಫ್ ದ ಕಾಂಪಿಟೇಟಿವ್ ಕನ್ಸರ್ನ್ಸ್ ಅಂತ ಹೇಳಿ ಹೇಳ್ತೀವಿ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾದರೆ ನೆಕ್ಸ್ಟ್ ಪಾಯಿಂಟ್ ಬಂದು ಪಾಸ್ಟ್ ಡಿವಿಡೆಂಟ್ ರೇಟ್ಸ್ ಅಂದರೆ ಇವಾಗ ಕಂಪ್ನೀಲಿ ಯಾರಾದರೂ ಆಗಲಿ ಇನ್ವೆಸ್ಟರ್ಸು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಅವರು ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ಚೆಕ್ ಮಾಡ್ತಾರೆ ವೆದರ್ ಆ ಒಂದು ಕಂಪ್ನಿಲಿ ಪ್ರೀವಿಯಸ್ ಇಯರಲ್ಲಿ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಡಿವಿಡೆಂಡ್ ಅನ್ನೋದನ್ನ ಕೊಡ್ತಿದ್ದಾರೆ ಅಂತ ಹೇಳಿ ಸೊ ಇವಾಗ ಡಿವಿಡೆಂಡ್ ಏನಾದರೂ ಜಾಸ್ತಿ ಕೊಡ್ತಿದ್ರೆ ತುಂಬ ಜನ ಶೇರ್ಸ್ನ ತಗೊಳ್ಳೋಕ್ಕೆ ಅಥವಾ ಇನ್ವೆಸ್ಟ್ ಮಾಡೋದಕ್ಕೆ ತುಂಬ ಜನ ಮುಂದೆ ಬರ್ತಾರೆ ಅದೇ ಕಂಪ್ನಿ ಪಾಸ್ಟ್ ಪರ್ಫಾರ್ಮೆನ್ಸ್ ಅಥವಾ ಪ್ರೀವಿಯಸ್ ಇಯರಲ್ಲಿ ಏನಾದರೂ ಡಿವಿಡೆಂಡ್ ರೇಟ್ಸ್ ಅನ್ನೋದನ್ನ ಕಡಿಮೆ ಕೊಡ್ತಾ ಬಂದ್ರೆ ಅವಾಗ ತುಂಬಾ ಜನ ಇಲ್ಲಿ ಇನ್ವೆಸ್ಟ್ ಮಾಡೋಕೆ ಇಷ್ಟಪಡಲ್ಲ ಸೊ ಯಾವಾಗಲೂ ಪಾಸ್ಟ್ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಮುಖ್ಯ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಡೆಪ್ಟ್ ಆಬ್ಲಿಗೇಷನ್ಸ್ ಸೊ ಡೆಪ್ಟ್ ಆಬ್ಲಿಗೇಷನ್ಸ್ ಅಂದ್ರೆ ಏನು ಅಂದ್ರೆ ಸೊ ಇವಾಗ ಕಂಪ್ನಿ ಏನಾದರೂ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನಿಂದನೋ ಅಥವಾ ಬೇರೆ ಕಡೆ ಲೆಂಡರ್ಸಿಂದನೋ ಎಲ್ಲರೂ ಒಂದು ಕಡೆ ಅನ್ನೋದು ತೊಗೊಂಡಿದ್ರೆ ಕಂಪ್ನಿ ಏನು ಮಾಡ್ತಾರೆ ಅಂದರೆ ಪರ್ಸೆಂಟೇಜ್ ಏನಾದರೂ ಸಾಲದ ಪರ್ಸೆಂಟೇಜ್ ಕಡಿಮೆ ಇದ್ದರೆ ಡಿವಿಡೆಂಡ್ನ ಕೊಡ್ಬೋದು ಅದೇ ಪರ್ಸೆಂಟೇಜ್ ಜಾಸ್ತಿ ಇದ್ರೆ ಏನಾಗುತ್ತೆ ಅಂದರೆ ಡೆಪ್ತ್ ಅಂದರೆ ಸಾಲ ತೀರಿಸಷ್ಟಲ್ಲೇ ಕಂಪ್ನಿಯವರಿಗೆ ಸಾಕಾಗೋಗುತ್ತೆ ಇನ್ನು ಅದರಲ್ಲೂ ಯಾರಾದರೂ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಕೊಡ್ತಾರಾ ಇಲ್ಲ ಸೊ ಅವರೊಂದು ಜವಾಬ್ದಾರಿನ ತೀರಿಸ್ಕೊಳ್ಳೋ ಸೈಡಲ್ಲಿ ಅವರು ನೋಡ್ತಾ ಹೋಗ್ತಾರೆ ಸೊ ಅದನ್ನು ಡೆಪ್ಟ್ ಅಬ್ಲಿಕೇಶನ್ ಅಂತೀವಿ ನೆಕ್ಸ್ಟು ಎಬಿಲಿಟಿ ಟು ಬಾರೋ ಅಂದರೆ ಸೊ ಇವಾಗ ಕಂಪ್ನಿಗೆ ಏನಾದರೂ ಒಂದು ಎಬಿಲಿಟಿ ಇದ್ದರೆ ಬೇರೆ ಕಡೆ ನಾನು ಬಾರೋ ಮಾಡಿ ಇರುವಂತ ಒಂದು ಅಸೆಟ್ಸ್ ಆಗಿರ್ಬೋದು ಏನೇನೆಲ್ಲ ಗುಡ್ ವಿಲ್ ಆಗಿರ್ಬೋದು ಇಂಪ್ರೂವ್ ಎಲ್ಲ ಮಾಡ್ತೀನಿ ಅನ್ನೋ ಒಂದು ಗ್ಯಾರಂಟಿ ಇದ್ದರೆ ಅವಾಗ ಅವ್ರಿಗೆ ಬಾರೋ ಮಾಡ್ತಾರೆ ಬಾರೋ ಮಾಡಿದಾಗ ಇವ್ರ ಹತ್ರ ಇರೋ ಅಸೆಟ್ಸು ಆ್ಯಂಡ್ ಕಂಪ್ನಿದ ಫ್ರೇಮ್ ಎಲ್ಲ ಇನ್ಕ್ರೀಸ್ ಆಯಿತು ಅಂದರೆ ಶೇರ್ ಹೋಲ್ಡರ್ಸ್ ಅಬ್ಸುಲೆಟ್ಲಿ ಒಂದು ಇಂಟ್ರೆಸ್ಟ್ ಅಥವಾ ಡಿವಿಡೆಂಡ್ ಅನ್ನೋದು ಜಾಸ್ತಿ ಸಿಗುತ್ತಲ್ವ ಸೊ ಅದಕ್ಕೆ ಒಂದು ಎಬಿಲಿಟಿ ಆಫ್ ದ ಬಾರೋಯಿಂಗ್ಸ್ ನೋಡಿಕೊಂಡು ಕಂಪ್ನಿ ಬಾರೋ ಮಾಡಬೇಕಾಗುತ್ತೆ ನೆಕ್ಸ್ಟ್ ಗ್ರೋತ್ ನೀಡ್ಸ್ ಆಫ್ ಅ ಕಂಪನಿ ಅಂದರೆ ಯಾವ್ದಾದ್ರು ಒಂದು ಕಂಪ್ನಿಗೆ ಏನಾದರೂ ಗ್ರೋತ್ ಆ್ಯಂಡ್ ಎಕ್ಸ್ಪಾನ್ಷನ್ ಪ್ರೋಗ್ರಾ ಎಕ್ಸ್ಪಾನ್ಷನ್ ಪ್ರೋಗ್ರಾಮ್ಸ್ ಆಗಿರ್ಬೋದು ಇದನ್ನು ಯಾವುದೇ ನಾವು ಕಂಡಕ್ಟ್ ಮಾಡಲ್ಲ ಅಂತ ಹೇಳಿ ಡಿಸೈಡ್ ಆಗಿತ್ತು ಅಂದರೆ ಆವಾಗ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ನ ಕೊಡ್ತಾರೆ ಇಲ್ಲಿ ಏನು ಎಕ್ಸ್ಪ್ಯಾನ್ಷನ್ನು ಗ್ರೋತ್ ಎಲ್ಲ ಇಟ್ಟಿರ್ತಾರೆ ಅಮೌಂಟ್ನ ಅದನ್ನೆಲ್ಲ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ ಆಗಿ ಕೊಡ್ತಾರೆ ಅದನ್ನು ನಾವು ಗ್ರೋತ್ ನೀಡ್ಸ್ ಆಫ್ ಅ ಕಂಪನಿ ಅಂತೀವಿ ನೆಕ್ಸ್ಟು ಇಷ್ಟು ಕೂಡ ಒಂದು ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಗೆ ಡಿವಿಡೆಂಟ್ ಪ್ರಾಫಿಟ್ಸ್ ಆಗಿದೆ ಇನ್ನು ನೆಕ್ಸ್ಟ್ ಟಾಪಿಕ್ ನಾವು ನೋಡೋದಾದರೆ ಡಿವಿಡೆಂಟ್ ಥಿಯರೀಸ್ ಅಂತ ಹೇಳಿ ಸೊ ಇಲ್ಲಿಂದ ನಿಮಗೆ ಪ್ರಾಬ್ಲಮ್ಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ನಿಮಗೆ ತ್ರೀ ಬೇಸಸ್ ಮೇಲೆ ಪ್ರಾಬ್ಲಮ್ ಪ್ರಾಬ್ಲಮ್ಸ್ ಬರುತ್ತೆ ಒಂದು ಎಮ್ ಎಮ್ ಮಾಡೆಲ್ ಇನ್ನೊಂದು ವಾಲ್ಟರ್ಸ್ ಮಾಡಲ್ ಆ್ಯಂಡ್ ಇನ್ನೊಂದು ಗಾರ್ಡನ್ಸ್ ಮಾಡೆಲ್ ಸೊ ಈ ಮೂರು ಮಾಡಲ್ಸ್ ಬಗ್ಗೆನೂ ನಿಮಗೆ ಪ್ರಾಬ್ಲಮ್ಸ್ ಅನ್ನೋದು ಇದ್ದೇ ಇರುತ್ತೆ ಸೊ ಈ ಒಂದು ವಾಲ್ಟರ್ ಮಾಡಲ್ ಆಗಿರ್ಬೋದು ಗಾರ್ಡನ್ಸ್ ಮಾಡಲ್ ಆಗಿರ್ಬೋದು ಇವೆಲ್ಲೂ ಟ್ವೆಲ್ ಮಾರ್ಕ್ಸ್ ಕೇಳುವಂಥ ಒಂದು ಚಾನ್ಸಸ್ ಇದೆ ಬಟ್ ಎಮ್ ಎಂ ಮಾಡಲ್ನ ನಿಮಗೆ ಫೋರ್ ಮಾರ್ಕ್ಸ್ ಕೇಳಬಹುದು ಬಟ್ ಮೇ ಬಿ ಇದನ್ನೂ ಕೂಡ ಎನ್ ಇ ಪಿ ಆಗಿರೋ ರೀಸನ್ನಿಂದ ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಇದು ಕೂಡ ಟ್ವೆಲ್ ಮಾರ್ಕ್ಸಿಗೆ ಕೇಳ್ಬೋದು ಸೊ ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ನಾನು ವಾಲ್ಟರ್ ಮಾಡೆಲ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇನ್ನು ನೆಕ್ಸ್ಟು ಸೆಷನಲ್ಲೆಲ್ಲ ನಾನು ಪ್ರಾಬ್ಲಮ್ಸ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ ಸೊ ಈ ಒಂದು ಚಾಪ್ಟರಲ್ಲಿ ಇಷ್ಟು ಥಿಯರಿ ಅನ್ನೋದು ಕಂಪ್ಲೀಟ್ ಆಗುತ್ತೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ ಸೊ ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್